ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್ ಬನ್ನಿ ಇವತ್ತು ಟೇಸ್ಟಿಯಾಗಿರುವಂಥ ರೈಸ್ ಪಾತ್ ರೆಸಿಪಿ ನೋಡೋಣ ಅದ್ರ ಜೊತೆಗೆ ಮೊಸರು ಬಜ್ಜಿ ಇನ್ಸ್ಟೆಂಟ್ ರಾಯ್ತಾ ಹೇಗೆ ಮಾಡೋದು ಮನೇಲೆ ಫಾಸ್ಟಾಗಿ ದಿಢೀರಂಥ ಒಂದು ಲಂಚ್ ರೆಸಿಪಿ ನೋಡೋಣ ಇದಕ್ಕೆ ಕುಕ್ಕರ್ ತೊಗೊಳ್ಳಿ ಕುಕ್ಕರ್ ಕಾದ ನಂತರ ಅದಕ್ಕೆ ಎಣ್ಣೆ ಪಲಾವ್ ಎಲೆ ಮೆಣಸು ಏಲಕ್ಕಿ ಲವಂಗ ಚಕ್ಕೆ ಸ್ವಲ್ಪ ಜೀರಿಗೆ ಎಲ್ಲ ಹುರ್ಕೊಳ್ಳಿ ಆನಂತರ ಉದ್ದಕ್ಕೆ ಹೆಚ್ಚಿರುವಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಟೊಮೆಟೊ ಕ್ಯಾಪ್ಸಿಕಮ್ ಕ್ಯಾರೆಟ್ ಎಲ್ಲ ಹಾಕಿ ಹುರ್ಕೊಳ್ಳಿ ಆನಂತರ ಮಸಾಲೆ ಪದಾರ್ಥಗಳು ಕೆಂಪು ಅಚ್ಚಕಾರದ ಪುಡಿ ಅರ್ಶನ ಧನಿಯಾ ಪುಡಿ ಜೀರಿಗೆ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಆಮೇಲೆ ಗರಂ ಮಸಾಲ ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ ಟೂ ಟು ತ್ರೀ ಸ್ಪೂನ್ಸ್ ಇದಕ್ಕೆ ಮೊಸರು ಆ್ಯಡ್ ಇದ್ದೀನಿ ಆನಂತರ ಅಕ್ಕಿ ಎರಡು ಕಪ್ ಅಕ್ಕಿ ಇದ್ದೀನಿ ಅದಕ್ಕೆ ಅಕ್ಕಿಗೆ ಮೂರು ಕಪ್ ನೀರು ಹಾಕೊಳ್ಳಿ ಆನಂತರ ಅದಕ್ಕೆ ಉಪ್ಪು ಮತ್ತು ಒಂದು ಸ್ಪೂನ್ ಸಕ್ಕರೆ ಹಾಕಿ ಕುಕ್ಕರ್ ಕೂಡಿಸಿದ್ರೆ ರೈಸ್ ಪಾತ್ ರೆಡಿ ಆಗುತ್ತೆ ಇನ್ಸ್ಟೆಂಟಾಗಿ ಮಾಡುವಂಥ ರಾಯ್ತಾ ನೋಡೋಣ ಇದಕ್ಕೆ ಸೌತೆಕಾಯಿ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಸೊಪ್ಪು ಮೊಸರು ಮತ್ತು ಸ್ವಲ್ಪ ಹಾಲು ಇದ್ದೀನಿ ಆನಂತರ ಸ್ವಲ್ಪ ಸಕ್ಕರೆ ಹಾಗೂ ಉಪ್ಪು ನೋಡಿ ಟೇಸ್ಟಿಯಾಗಿರುವಂಥ ಮೊಸರು ಬಜ್ಜಿ ರೆಡಿಯಾಗಿದೆ ಮೇಲುಗಡೆ ಗಾರ್ನಿಷ್ ಮಾಡ್ಕೊಳ್ಳೋಣ ಕೊತ್ತಂಬರಿ ಸೊಪ್ಪಿಂದ ಇನ್ಸ್ಟಂಟ್ ರಾಯ್ತಾ ರೆಡಿ ಆಯಿತು ಬನ್ನಿ ಹಾಗಾದರೆ ರೈಸ್ ಪಾತ್ ರೆಡಿ ಆಯ್ತಾ ನೋಡೋಣ ಒಂದೇ ಒಂದು ಆಗಿದೆ ಸಾಕು ಬನ್ನಿ ಕುಕ್ಕರ್ ಓಪನ್ ಮಾಡಿ ರೈಸ್ ಪಾತ್ ಹೇಗಾಗಿದೆ ಅಂತ ಚೆಕ್ ಮಾಡೋಣ ವಾವ್ ತುಂಬಾ ಚೆನ್ನಾಗಿ ಬಂದಿದೆ ಇದನ್ನು ನಾನು ಪ್ಲೇಟ್ ಪ್ಲೇಟಿಗೆ ಸರ್ವ್ ಇದ್ದೀನಿ ರೈಸ್ ಭಾತ್ ರೆಡಿಯಾಗಿದೆ ಫಾಸ್ಟಾಗಿ ಮಧ್ಯಾಹ್ನ ಟೈಮ್ ಇಲ್ಲ ಅಂದಾಗೂ ನೀವು ಇನ್ಸ್ಟಂಟಾಗಿ ರೈಸ್ ಬಾತ್ ಮಾಡ್ಕೊಳ್ಬೋದು ಮನೇಲಿ ಅವೈಲಬಲ್ ಇರೋ ತರಕಾರಿ ಹಾಕ್ಕೊಂಡು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್